ಪಕ್ಷದ ವೇದಿಕೆ ಪಕ್ಷ ಕರೆದಿರುವ ಸುದ್ದಿಗೋಷ್ಠಿ ಕೆಲವು ಶಕ್ತಿಗಳು ಸೇರಿದ್ರು ಅವರಿಗೆ ಶಕ್ತಿ ಅಂದ್ರೆ ಅವರು ಯಾರು ಹೇಳ್ತಾರೋ ಅವ್ರ ಪರವಾಗಿ ಹಾಕೊಳ್ಳೋದು ನಡೆದಿದೆ ಸರ್. ಈಗ ಅವ್ರು ಹೇಳಿದ್ರು ಪಕ್ಷಕ್ಕೂ ಪ್ರಚಾರ ಮಾಡ್ತಾರೆ ಅಂತ, ಅದನ್ನ ಒಪ್ಕೊಳ್ತೀರಾ? ಖಂಡಿತ ಸರ್. ಇವಾಗ ಪಕ್ಷ ಅಂತಂದ್ರೆ ನಾನು ಎಲ್ಲಾ ಕಡೆ ಹೋಗಕ್ಕೆ ನಾನು ಆಗೋದಿಲ್ಲ ಸರ್. ನಾನು ಎಷ್ಟು ಕಾನ್ಸ್ಟಿಟ್ಯೂನ್ಸೀಸ್ ಇದಾವೆ, ಎಷ್ಟು ಜನ ಕ್ಯಾಂಡಿಡೇಟ್ಸ್ ಇದಾರೆ, ಎಷ್ಟೆಷ್ಟು ಕಡೆ ಅಂತ ಆಗುತ್ತೆ, ಅದಾಗಲ್ಲ ಸರ್. ನಿನ್ನೆಯಿಂದ ಸಾಕಷ್ಟು ಕಂಪ್ಲೀಟ್ ಮಾಡಿಲ್ಲ ಇನ್ನು. ನಾನು ಹೇಳ್ತಾ ಇರೋದು ಇವ್ರು ಅಕಸ್ಮಾತ್ ಇಂಥವ್ರಿಗೆ ನನಗೆ ಸ್ವಲ್ಪ ನಿನ್ನ ಸಪೋರ್ಟ್ ಬೇಕು ಅಂತ ಹೇಳಿದ್ರಲ್ಲಿ ಖಂಡಿತವಾಗ್ಲೂ ಅದನ್ನ ಅಷ್ಟು ಮಾಡ್ತೀನಿ ನಾನು. ಯಾಕಂದ್ರೆ ಒಂದು ನೀವು ಹೇಳೋರ ಪ್ರಕಾರ ಮಾಡಕ್ ಹೋದ್ರೆ ಸರ್ ಐ ಹ್ಯಾವ್ ಟು ಡೂ ಫಾರ್ ಎವ್ರಿಬಡಿ, ಐ ಕೆನಾಟ್. ನಿನ್ನೆಯಿಂದ ಇಷ್ಟೆಲ್ಲ ಗೊಂದಲ ಇದೆ, ನೀವು ಯಾಕೆ ಒಂದು ಕ್ಯೂರಿಯಾಸಿಟಿ ಇಲ್ಲಿವರೆಗೆ ತಗೊಂಡು ಬಂದ್ರಿ ಅಂತ ಅಭಿಮಾನಿಗಳಲ್ಲಿ ಸಾಕಷ್ಟು ಗೊಂದಲ ಇದೆ ಸರ್. ಬೇರೆ ಪಕ್ಷದ ನಾಯಕರು ಕೂಡ ಕೇಳಿದಂತ ಸಂದರ್ಭದಲ್ಲಿ ಅವ್ರ ಪರವಾಗೂ ಕೂಡ ಪ್ರಚಾರ ಮಾಡ್ತಾರೆ ಸರ್. ಬೇರೆ ಪಕ್ಷದಿಂದ ಯಾರಾದ್ರೂ ನನ್ನ ಪರ ನನ್ನ ಜೀವನದಲ್ಲಿ ನಿಂತು ನನ್ನ ಕಷ್ಟ ಸುಖಕ್ಕೆ ಬಂದಿದ್ದಾಗಿದ್ದು ಅಂತ ಇದ್ರೆ ಖಂಡಿತ ಮಾಡ್ತೀವಿ ಸರ್. ಸುದೀಪ್ ಸರ್, ಸರ್ ಈಗ ನೀವು ವ್ಯಕ್ತಿಗತವಾಗಿ ವೈಯಕ್ತಿಕ ಹಿನ್ನೆಲೆಯಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ, ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳ್ತಿದ್ರಿ. ಕೇವಲ ಬಿಜೆಪಿ ಇರುವಂತಹ ಸ್ನೇಹಿತರಿಗೆ ಮಾತ್ರ ಪ್ರಚಾರ ಮಾಡ್ತಿರೋ ಅಥವಾ ಕಾನ್ಫಿಡೆನ್ಸ್ ಗೊತ್ತಿಲ್ಲ ಸರ್. ನನ್ನ ಸ್ನೇಹಿತರು ನನ್ನ ಪರ ಅಂತ ಬಂದವ್ರು, ಇವ್ರು ಬಂದಾಗ ಇವ್ರು ನನಗೆ ಸಪೋರ್ಟ್ ಮಾಡಿದಾಗ ಇವ್ರು ಬಿಜೆಪಿ ಅಂತ ನನಗೆ ಗೊತ್ತಿಲ್ಲ, ಇವರು ರಾಜಕಾರಣಿ ಅಂತ ಗೊತ್ತಿಲ್ಲ. ನಾನು ತುಂಬಾ ಚಿಕ್ಕ ಹುಡುಗ. ಚಿತ್ರರಂಗ ಕೇಳಿಸ್ಕೊಳ್ಳಿ ಸರ್, ಒಂದೇ ಸರ್ ನನ್ನ ಮಾತು ಕೇಳಿ ಸರ್. ನನ್ನ ಪ್ರಶ್ನೆಗೆ ಇವಾಗಿಲ್ಲ ಅಲ್ಲ, ಒಂದು ಪ್ರಶ್ನೆ ಕೇಳಿದ್ರೆ ವೈ ಆರ್ ಯು ಸೋ ರೆಸ್ಟ್ಲೆಸ್ ಸರ್? ಯು ಆರ್ ಸರ್ ಈ ಏಜಲ್ಲಿ ನಿಮ್ಗೆ ಯಾಕೆ ಸರ್ ಬಿ ಪಿ ಶುಗರ್? ಆರಾಮಾಗಿ ಮಾತಾಡೋಣ. ಈಗ ನೀವೇನೋ ಕೇಳಿದ್ರಿ, ನಾನು ಉತ್ತರ ಕೊಡ್ಲೋ ಬ್ಯಾಡೋ ಸರ್? ದೆನ್ ಲೆಟ್ ಮೀ ಫಿನಿಶ್ ಮೈ ಆನ್ಸರ್. ನಾವು ಯು ಡೋಂಟ್ ಡಿಸೈಡ್ ದಟ್ ನನ್ನ ಲೈಫಲ್ಲಿ ನನ್ನ ಯಾರ್ಯಾರು ಇದ್ರು ನನ್ನ ಲೈಫಲ್ಲಿ ಅಂತ ದಯವಿಟ್ಟು ಡಿಸೈಡ್ ಮಾಡಿಬಿಡಿ. ಅದು ನನ್ನ ಲೈಫ್ ನನಗೆ ಮಾತ್ರ ಗೊತ್ತು, ಕರೆಕ್ಟ್ ಸರ್? ಈ ವಿಚಾರದಲ್ಲಿ ಈ ವೇದಿಕೆಯಲ್ಲಿ ನಾನು ಬರೋ ನೆಸೆಸಿಟಿ ನಂಬರ್ 1 ಇರಲಿಲ್ಲ ಸರ್. ಅಕಸ್ಮಾತ್ ಹೇಳ್ತೀನಿ ಕೇಳಿ, ನಾನು ಪೊಲಿಟಿಕಲಿ ಇಫ್ ಐ ವಾಂಟೆಡ್ ಟು ಎಸ್ಕೇಪ್, ಪೊಲಿಟಿಕಲಿ ಇಫ್ ಐ ವಾಂಟೆಡ್ ಟು ಬಿ ರೈಟ್, ಎಲ್ಲರಿಗೂ ಬುಕ್ಸಲ್ಲೂ ನಾನು ಒಳ್ಳೆ ಹುಡುಗನಾಗಿ ಎಲ್ಲರ ಹತ್ರನೂ ಮೆಚ್ಚಿಸ್ಕೊಂಡಿರ್ಬೇಕು ಅಂದರೆ ಕಡೆ ಖಂಡಿತವಾಗಿ ನೀವೇ ಒಂದು ಯೋಚನೆ ಮಾಡಿ ಸರ್. ನಾನು ಇಲ್ಲಿ ಬರೋ ನೆಸೆಸಿಟಿನೂ ಇರಲಿಲ್ಲ. ನಾನು ಇಲ್ಲಿ ಬಂದಾಗ ಈ ವೇದಿಕೆ ಆ ವೇದಿಕೆ ಅಂತ ಬರಲಿಲ್ಲ ಸರ್. ಒಂದು ವ್ಯಕ್ತಿಗೋಸ್ಕರ ಬರ್ತೀನಿ. ಬಂದಾಗ ಏನಾಗುತ್ತೆ, ಇವಾಗ ನೀವು ಕೇಳಿರೋ ಪ್ರಶ್ನೆಗೆ ಅದು ಹೇಗೆ ಇದೇ ಪಕ್ಷ ಬರಲ್ಲ ಸರ್. ನನ್ನ ಲೈಫಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಅಂಬರೀಷ್ ಮಾಮ ಬದುಕಿರ್ಬೇಕಾದ್ರೆ ಅವ್ರ ಹೆಸರು ತೊಗೊಂಡಿದ್ದೀವಿ. ಆ ಟೈಮಲ್ಲಿ ನನಗೆ ಯಾರ್ಯಾರು ಬಂದಿದ್ರು ಪ್ರತಿಯೊಬ್ಬರ ಹೆಸರು ತೊಗೊಂಡಿದ್ದೀನಿ ನಾನು ಸರ್. ಈ ಥರ ಬಂದಾಗ ಈ ವ್ಯಕ್ತಿ ಬಗ್ಗೆ ನನಗೆ ಒಂದಿರೋ ಕಾಳಜಿಗೆ ಪ್ರೀತಿಗೆ ನಾನು ಅದನ್ನು ಹೇಳ್ತಾ ಇದ್ದೀನಿ. ಇವಾಗ ಸಪೋಸ್ ನಾನು ಹೇಳ್ತಾ ಇರೋದು, ಇವರು ಬೇರೆ ಪಕ್ಷ ಆಗಿದ್ರು ಕೂಡ ಯಾವುದೇ ಪಕ್ಷ ಆಗಿದ್ರು ಕೂಡ ಸಪೋಸ್ ನಾನು ಇವ್ರ ಪರ ನಿಂತ್ಕೋತೀನಿ ಅಂದರೆ ನಿಂತ್ಕೋತಾ ಇದ್ದೆ ಸರ್. ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ನಾವು. ದಟ್ ಈಸ್ ವೆರಿ ಕ್ಲಿಯರ್. ಹೀಗಂದ್ಬಿಟ್ಟು ನಾನು ಇದ್ರ ಹಿಂದೆನೂ ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ. ಅಕಸ್ಮಾತ್ ನನ್ನ ಲೈಫಲ್ಲಿ ನನ್ನ ಕಷ್ಟ ದಿನಗಳಲ್ಲಿ ಯಾರಾದ್ರೂ ಕೈ ಹಿಡಿಯೋದು ಬಿಡಿ ಸರ್, ಒಂದು ಬೆರಳು ಹಿಡ್ಕೊಂಡು ಅಕಸ್ಮಾತ್ ನನ್ನ ಪರ ನಿಂತಿದ್ದವ್ರು ಆಗಿದ್ದಿದ್ರೆ ಸರ್, ಅವ್ರು ಯಾವುದೇ ಪಕ್ಷ ಆಗಿದ್ದರೆ ಅವ್ರ ಪರ ನಿಲ್ತೀನಂತ ನಾನು ಹೇಳಿದೆ. ಮಾತು ಮೇಲೆ ನಿಲ್ಲೋರು ಸರ್. ನಾನು ಇದನ್ನ ಓಪನ್ ಆಗಿ ನಿಮ್ಮ ಮುಂದೆ ಏನಕ್ಕೆ ಹೇಳ್ತಾ ಇದ್ದೀನಿ, ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಕರೆದ ತಕ್ಷಣ ನಾನು ಹೇಳ್ಬೋದಿತ್ತು, ಮಾಮ ಬೇಡ ನನಗೆ ಇದು ಯಾವುದು ಇಲ್ಲಿ ಬೇಡ, ಅದು ಬೇಡ, ನಾನು ಬರಲ್ಲ, ನಾನೇನು ಹೇಳಕ್ಕೆ ಹೋಗಲ್ಲ. ಐ ಡಿಂಟ್ ಡೂ ದಟ್. ಐ ಡಿಂಟ್ ಡೂ ದ ಎಸ್ಕೇಪ್ ರೂಟ್. ಆ್ಯಂಡ್ ನಾನು ಇದನ್ನು ಹೇಳಕ್ಕೆ ಏನಕ್ಕೆ ಹೊಡ್ತಾ ಇದ್ದೀನಿ ಅಂದರೆ ದಿಸ್ ಇಸ್ ಮೈ ಅಲ್ಟಿಮೇಟ್ ಟ್ರೂತ್. ಆ್ಯಂಡ್ ನೀವು ಹತ್ಸೋದಿ ಕೇಳೋದು ದಿಸ್ ಇಸ್ ದ ಲೈನ್ ಐ ಆಮ್ ಗೋಯಿಂಗ್ ಟು ಸ್ಟಿಕ್ ಆನ್ ಬಿಕಾಸ್ ದಿಸ್ ಇಸ್ ದ ಟ್ರೂತ್ ಸರ್. ಪ್ರಜಾ ಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.